ರಾಜ್ಯದಲ್ಲಿ ಅತ್ಯಂತ ಉತ್ತುಂಗಕ್ಕೆ ಏರಿದಂತಹ ಮಹಿಳಾ ರಾಜಕಾರಣಿಗಳ ಸಂಖ್ಯೆ ಕೇವಲ ಬೆರಳೆಣಿಕೆಯಷ್ಟು ಮಾತ್ರ. ಆದರೆ ನಮ್ಮ ಚಿಕ್ಕಮಗಳೂರು ಕ್ಷೇತ್ರದಿಂದಲೇ ಶ್ರೀಮತಿ ಇಂದಿರಾ ಗಾಂಧಿಯವರು ಗೆದ್ದು ಹೋಗುವ ಮೂಲಕ ರಾಜಕೀಯ ಪುನರ್ಜನ್ಮವನ್ನು ಪಡೆದರು. ಹಾಗೆಯೇ ಬಳ್ಳಾರಿಯಿಂದ ಸೋನಿಯಾ ಗಾಂಧಿ ಕೂಡ ಗೆದ್ದು ಹೋಗಿದ್ದರು ಅನ್ನುವ ಇತಿಹಾಸವನ್ನು ನಾವು ಮರೆಯುವಂತಿಲ್ಲ. ಈಗಿನ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮ್ ಅವರು ಕೂಡ ನಮ್ಮ ರಾಜ್ಯ ವಿಧಾನಸಭೆಯಿಂದಲೇ ರಾಜ್ಯಸಭೆಗೆ ಆಯ್ಕೆಯಾಗಿ ಹೋಗಿರುವಂತಹವರು. ಹಾಗೆಯೇ ಶೋಭಾ ಕರಂದ್ಲಾಜೆಯವರು ಕೇಂದ್ರದಲ್ಲಿ ಮಂತ್ರಿಯಾಗಿದ್ದಾರೆ. ಈ ಒಂದಿಷ್ಟು ಸ್ಥೂಲ ವಿವರಗಳನ್ನು ನಾವು ಗಮನದಲ್ಲಿ ಇಟ್ಟುಕೊಂಡು ಪ್ರಸ್ತುತದ ರಾಜಕಾರಣದಲ್ಲಿ ಮಹಿಳಾ ರಾಜಕಾರಣಿಗಳ ಅಸ್ತಿತ್ವ ಅಥವಾ ಪ್ರಾಬಲ್ಯತೆ ಹೇಗೆ ಇದೆ ಅನ್ನೋದನ್ನು ನೋಡ್ತಾ ಹೋಗ್ಬೋದು. ಇದಕ್ಕೆ ನಾವು ಮುಖ್ಯವಾಗಿ ತೆಗೆದುಕೊಳ್ಳಬೇಕಾಗಿರುವಂಥದ್ದು ಮಂಡ್ಯ ಜಿಲ್ಲೆಯ ರಾಜಕಾರಣವನ್ನು. ನಾನು ಮಂಡ್ಯದ ಸೊಸೆ ಅಂತ ಗುಟುರು ಹಾಕುತ್ತಾ ಮಂಡ್ಯದ ಸಂಸದೆ ಸುಮಲತಾ ಅಂಬರೀಷ್ ಅವರು ಮುಖ್ಯವಾಗಿ ಜನತಾದಳವನ್ನೇ ಟಾರ್ಗೆಟ್ ಮಾಡಿಕೊಂಡು ಮಂಡ್ಯ ಜಿಲ್ಲೆಯ ರಾಜಕಾರಣದ ಮೇಲೆ ತನ್ನ ಹಿಡಿತವನ್ನು ಸಾಧಿಸಿಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಪ್ರತಿಯಾಗಿ ಕಾಂಗ್ರೆಸ್ ಈಗ ತನ್ನ ಬತ್ತಳಿಕೆಯಲ್ಲಿ ಇದ್ದಂತಹ ನಟಿ ರಮ್ಯಾ ಅನ್ನುವ ಅಸ್ತ್ರವನ್ನು ಪ್ರಯೋಗ ಮಾಡಿದೆ. ನಟಿ ರಮ್ಯಾ ಅವರು ಕೂಡ ಮಂಡ್ಯದ ಸಂಸದೆಯಾಗಿದ್ದವರು. ಅವರೀಗ ಚುನಾವಣಾ ಕಣಕ್ಕೆ ಇಳಿದಿದ್ದಾರೆ. ನಾನು ಮಂಡ್ಯದ ಗೌಡ್ತಿ, ನನ್ನ ರಾಜಕಾರಣ ಕೂಡ ಇಲ್ಲೇ ಮಾಡ್ತೀನಿ ಅಂತ ಹೇಳುವ ಮೂಲಕ ಸುಮಲತಾ ಅಂಬರೀಷ್ ಅವರಿಗೆ ರಾಜಕೀಯವಾಗಿ ಟಾಂಗ್ ಕೊಡುವ ಯತ್ನವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿಯೇ ಮಂಡ್ಯ ಜಿಲ್ಲೆಯ ರಾಜಕಾರಣದಲ್ಲಿ ಮಹಿಳೆಯರು ತಮ್ಮ ಆಧಿಪತ್ಯವನ್ನು ಸಾಧಿಸಿಕೊಳ್ಳುವಂತಹ ಗಂಭೀರ ಪ್ರಯತ್ನಗಳನ್ನು ಸುಮಲತಾ ಅಂಬರೀಷ್ ಮತ್ತು ರಮ್ಯಾ ಅವರು ಮಾಡ್ತಾ ಇದ್ದಾರೆ ಅನ್ನೋದು ವಿಶೇಷ. ಅಂದಾಗೆ ಮಂಡ್ಯ ಜಿಲ್ಲೆಯ ಈ ಇಬ್ಬರು ಮಹಿಳಾ ಮಣಿಯರ ನಡುವಣ ಹೋರಾಟ ಅಥವಾ ರಾಜಕೀಯದ ಮೇಲುಗೈತನದ ಹೋರಾಟದ ಹಿನ್ನೆಲೆಯಲ್ಲಿ ನಾವು ರಾಜ್ಯ ರಾಜಕಾರಣದಲ್ಲಿ ಮಹಿಳೆಯರ ಪಾತ್ರದ ಬಗ್ಗೆ ಒಂದು ಸ್ವಲ್ಪ ತಿಳಿದುಕೊಳ್ಬೇಕಾಗತ್ತೆ. ರಾಜ್ಯ ರಾಜಕಾರಣದಲ್ಲಿ ಅತಿ ಹೆಸರನ್ನು ಮಾಡಿದಂತಹವರು ಯಶೋಧರ ದಾಸಪ್ಪ ಅವರು. ಯಶೋಧರ ದಾಸಪ್ಪ ಅವರು ಗಾಂಧಿವಾದಿ ಮತ್ತು ಸಮಾಜ ಪರ ಚಿಂತಕಿಯಾಗಿರ್ತಾರೆ. ಯಶೋಧರ ದಾಸಪ್ಪ ಅವರು 1962 ಎಸ್ ಆರ್ ಕಂಠಿ ಅವರ ಸಂಪುಟದಲ್ಲಿ, ಹಾಗೆಯೇ 1969 ಎಸ್ ನಿಜಲಿಂಗಪ್ಪ ಅವರ ಸಂಪುಟದಲ್ಲಿ ಮಂತ್ರಿಯಾಗಿರ್ತಾರೆ. ಎಸ್ ನಿಜಲಿಂಗಪ್ಪ ಸರ್ಕಾರ ಪಾನ ನಿಷೇಧ ರದ್ದತಿಯ ಬಗ್ಗೆ ಕಾನೂನನ್ನು ತರೋದಕ್ಕೆ ಮುಂದಾಗುತ್ತೆ. ಆಗ ಪಾನ ನಿಷೇಧವನ್ನು ರದ್ದು ಮಾಡುವಂಥದ್ದು ಸರಿಯಲ್ಲ, ಅದು ಸಮಾಜಕ್ಕೆ ಕಂಟಕ ಅಂತ ಹೇಳಿ ಯಶೋಧರ ದಾಸಪ್ಪ ಅವರು ನಿಂತ ನಿಲುವಿನಲ್ಲೇ ತಮ್ಮ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾರೆ. ಹೀಗಾಗಿಯೇ ಯಶೋಧರ ದಾಸಪ್ಪ ಅವರು ನಮ್ಮ ರಾಜ್ಯ ರಾಜಕಾರಣದಲ್ಲಿ ಮರೆಯಲು ಆಗದೇ ಇರುವಂತಹ ಆದರ್ಶ ಮಹಿಳಾ ರಾಜಕಾರಣಿಯಾಗಿದ್ದಾರೆ. ಆನಂತರದಲ್ಲಿ ಮೈಸೂರು ಜಿಲ್ಲೆಯ ಕೆ ಎಸ್ ನಾಗರತ್ನಮ್ಮ ಅವರು ಗುಂಡ್ಲುಪೇಟೆ ಕ್ಷೇತ್ರದಿಂದ ಗೆದ್ದು ದೊಡ್ಡ ಮಟ್ಟದ ಹೆಸರನ್ನು ಮಾಡಿದಂತಹ ಪ್ರಮುಖ ರಾಜಕಾರಣಿಯಾಗಿದ್ದಾರೆ. ಹಾಗೆಯೇ ಈ ಕೆ ಎಸ್ ನಾಗರತ್ನಮ್ಮ ಅವರು ವಿಧಾನಸಭಾ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸುವ ಹೆಗ್ಗಳಿಕೆಯನ್ನು ಕೂಡ ತನ್ನದಾಗಿ ಮಾಡಿಕೊಂಡಿದ್ದಾರೆ. ಅವರೇ ರಾಜ್ಯದ ಮೊಟ್ಟಮೊದಲ ಮಹಿಳಾ ಸ್ಪೀಕರ್. ಅವರಾದ ನಂತರ ಇದುವರೆಗೂ ಯಾವುದೇ ಮಹಿಳಾ ಸ್ಪೀಕರ್ ಆಗಿಲ್ಲ. ಇನ್ನು ಹಾಗೆ ನೋಡೋದಾದರೆ ಮೂಲತಃ ಮಂಡ್ಯ ಜಿಲ್ಲೆಯ ನಾಗಮಂಗಲದವರೇ ಆದ ವಿಮಲಾ ಗೌಡ ಅನ್ನುವವರು ವಿಧಾನ ಪರಿಷತ್ನ ಉಪ ಸಭಾಪತಿಯಾಗಿ ಕೆಲಸ ಮಾಡಿರ್ತಾರೆ. ಇಷ್ಟು ವಿಧಾನಸಭೆಗೆ ವಿಧಾನ ಪರಿಷತ್ಗೆ ಸಂಬಂಧಪಟ್ಟ ವಿಚಾರ ಆದರೆ ಇನ್ನು ಮೋಟಮ್ಮ ಅವರು ಎಸ್ ಎಂ ಕೃಷ್ಣ ಅವಧಿಯಲ್ಲಿ ಮಂತ್ರಿಯಾಗಿದ್ದಾಗ ಸ್ತ್ರೀಶಕ್ತಿ ಸಂಘಗಳನ್ನು ರಚನೆ ಮಾಡುವ ಮೂಲಕ ತಮ್ಮ ಹೆಸರನ್ನು ಶಾಶ್ವತವಾಗಿ ಉಳಿಸ್ಕೊಂಡಿದ್ದಾರೆ. ಹೀಗೆಯೇ ಬೇರೆ ಬೇರೆ ಹಿನ್ನೆಲೆಯಲ್ಲಿ ನೋಡ್ತಾ ಹೋದರೆ ಮಹಿಳಾ ರಾಜಕಾರಣಿಗಳು ತಮ್ಮದೇ ಆದ ಛಾಪನ್ನು ಉಳಿಸಿಕೊಂಡಿರುವಂತಹ ಕೆಲವೇ ಕೆಲವು ಉದಾಹರಣೆಗಳು ಮಾತ್ರ ನಮ್ಮಲ್ಲಿ ಕಾಣಸಿಗುತ್ತವೆ. ಅತಿ ಹೆಚ್ಚಾಗಿ ಮಹಿಳಾ ರಾಜಕಾರಣಿಗಳು ತಮ್ಮ ಛಾಪನ್ನು ಮೂಡಿಸಿರುವಂತಹ ಘಟನೆಗಳು ಅತಿ ವಿರಳ.
ಬಳ್ಳಾರಿಯಲ್ಲಿ ಬಸವರಾಜೇಶ್ವರಿಯವರು ಹಾಗೆ ರತ್ನಮಾಲ ಸವಣೂರು ಅವರು ಕೇಂದ್ರದಲ್ಲಿ ಮಂತ್ರಿಣಿ ಆಗಿ ಕೆಲಸ ಮಾಡಿ ತಮ್ಮ ಅಸ್ತಿತ್ವವನ್ನು ತೋರಿಸ್ಕೊಂಡಿದ್ದರು. ಈಗ ಶೋಭಾ ಕರಂದ್ಲಾಜೆಯವರು ಪ್ರಭಾವಿ ಮಹಿಳೆಯಾಗಿ ರಾಜಕೀಯದಲ್ಲಿ ಇದ್ದಾರೆ. ಹಾಗೆಯೇ ನೋಡ್ತಾ ಹೋದರೆ ಅನೇಕ ಮಹಿಳೆಯರು ಸಚಿವೆಯರಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಅದರಲ್ಲಿ ಉಮಾಶ್ರೀ, ಜಯಮಾಲಾ ಅಂಥವರು ಕೂಡ ಪ್ರಮುಖರಾದವರು. ಆದರೆ ಆ ಮಹಿಳಾ ರಾಜಕಾರಣಿಗಳು ಒಂದು ಜಿಲ್ಲೆಯ ರಾಜಕೀಯ ಹಿಡಿತವನ್ನು ತಮ್ಮ ಕೈಗೆ ತೆಗೆದುಕೊಂಡು ಬಿಡ್ತವೆ, ಅಥವಾ ಒಂದು ಜಿಲ್ಲೆಯ ರಾಜಕಾರಣವನ್ನು ತಮ್ಮ ಮೇಲುಗೈಯಲ್ಲೇ ನಡೆಸ್ತವೆ ಅನ್ನುವಂತಹ ದೊಡ್ಡ ಮಟ್ಟಕ್ಕೆ ಏರಲೇ ಇಲ್ಲ. ಅದಕ್ಕೆ ವಿರಳವಾದ ಅಥವಾ ತದ್ವಿರುದ್ಧವಾದ ಘಟನೆ ಅಂತ ಅಂದರೆ ಅದು ಈಗ ಮಂಡ್ಯ ಜಿಲ್ಲೆಯಲ್ಲಿ ನಡೆಯುತ್ತಿರುವಂತಹ ಮಹಿಳಾ ಮಣಿಯರ ನಡುವಣ ರಾಜಕಾರಣ ಅಂತಲೇ ಹೇಳಬೇಕಾಗತ್ತೆ. ಸ್ನೇಹಿತರೆ, ಅನೇಕ ಸಂದರ್ಭಗಳಲ್ಲಿ ಮಹಿಳಾ ರಾಜಕಾರಣಿಗಳು ಬೇರೆ ಬೇರೆ ಹುದ್ದೆಯನ್ನು ನಿರ್ವಹಿಸಿ ಯಶಸ್ಸು ಮಾಡಿದ್ದು ನಿಜ ಹೌದಾದರೂ ಅವರು ಒಂದು ದೊಡ್ಡ ರಾಜಕೀಯ ಪ್ರಭಾವಿ ಶಕ್ತಿಯಾಗಿ ಯಾವತ್ತಿಗೂ ಬೆಳೀಲೇ ಇಲ್ಲ. ಇಂತಹ ಘಟನೆಗಳ ಬಗ್ಗೆ ಅನೇಕ ಉದಾಹರಣೆಗಳನ್ನು ನಾವು ನೆನೆಸ್ಕೊಳ್ತಾ ಹೋಗ್ಬೋದು. ಅನೇಕರು ಸಮಯ ಸಂದರ್ಭದ ಅನುಸಾರ ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. ಆದರೆ ಪ್ರಭಾವಿ ಮಹಿಳೆ ಅಂತ ಅನ್ನಿಸ್ಕೊಂಡವರು ಅತಿ ವಿರಳ. ಅದರಲ್ಲಿ ಯಶೋಧರ ದಾಸಮ್ಮ ಅವರು, ಕೆ ಎಸ್ ನಾಗರತ್ನಮ್ಮ ಅಂಥವರು ಸ್ಪಷ್ಟ ಉದಾಹರಣೆಗಳಾಗಿ ನಮ್ಮ ಮುಂದೆ ಆದರ್ಶವಾಗಿ ಇದ್ದಾರೆ. ಹಾಗೆಯೇ ಇವತ್ತಿನ ರಾಜಕೀಯ ವಿದ್ಯಮಾನಗಳನ್ನು ನೋಡಿದ್ರೆ ಒಂದು ಜಿಲ್ಲೆಯ ರಾಜಕೀಯ ಮೇಲುಗೈಯನ್ನು ತಮ್ಮ ಹಿಡಿತದಲ್ಲಿ ಇಟ್ಟುಕೊಳ್ಳಬೇಕು ಅನ್ನುವ ಅಭಿಲಾಷೆಯನ್ನು ಹೊಂದಿರುವ ಮಹಿಳಾ ರಾಜಕಾರಣಿಗಳ ಪೈಕಿ ಬೆಳಗಾವಿಯ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಇದ್ದಾರೆ. ಅವರನ್ನು ಹೊರತಾಗಿಸಿದರೆ ಅಂತಹ ಮಹಿಳಾ ರಾಜಕಾರಣಿಗಳು ಇಡೀ ರಾಜಕಾರಣದ ಮೇಲೆ ತಮ್ಮ ಪ್ರಭಾವವನ್ನು ಬೀರುವಂತಹ ಯತ್ನವನ್ನು ಮಾಡ್ತಾ ಇಲ್ಲ, ಮಾಡೂ ಇಲ್ಲ. ಅದಕ್ಕೆ ಅಪರಾಧ ಆಗಿರೋದು ಮಂಡ್ಯ ಜಿಲ್ಲೆಯ ರಾಜಕಾರಣ. ಮಂಡ್ಯ ಜಿಲ್ಲೆಯ ರಾಜಕಾರಣದಲ್ಲಿ ಈಗ ರಮ್ಯಾ ವರ್ಸಸ್ ಸುಮಲತಾ ಅಂಬರೀಷ್ ಅನ್ನುವ ಒಂದು ಚಿತ್ರಣ ದೊರಕ್ತಾ ಇದೆ. ಹಾಗೆಯೇ ಸುಮಲತಾ ಅಂಬರೀಷ್ ಅವರ ವಿಚಾರವನ್ನು ನೋಡ್ತಾ ಹೋಗೋದಾದರೆ, ಚಿತ್ರನಟರಾಗಿದ್ದ, ರಾಜಕೀಯ ರಂಗದಲ್ಲೂ ಕೂಡ ತನ್ನದೇ ಆದ ಹೆಸರನ್ನು ಮಾಡಿದಂತಹ ಅಂಬರೀಷ್ ಅವರು ಕೂಡ ತಮ್ಮ ರಾಜಕೀಯ ಜೀವನವನ್ನು ಆರಂಭಿಸಿದ್ದು ಜನತಾ ದಳದಿಂದ. ಅಂದರೆ ಎಚ್ ಡಿ ದೇವೇಗೌಡರು ಪ್ರಧಾನಿಯಾಗಿ ಹೋಗಬೇಕಾದಂತಹ ಪರಿಸ್ಥಿತಿಯಲ್ಲಿ ಅವರು ಶಾಸಕರಾಗಿ ಆಯ್ಕೆಯಾಗಿದ್ದ ರಾಮನಗರ ಕ್ಷೇತ್ರಕ್ಕೆ ಅಂಬರೀಷ್ ಅವರನ್ನೇ ಅಭ್ಯರ್ಥಿ ಮಾಡ್ತಾರೆ. ಆ ಚುನಾವಣೆಯಲ್ಲಿ ಅಂಬರೀಷ್ ಸೋಲ್ತಾರೆ ಅನ್ನೋದು ಬೇರೆ ವಿಚಾರ. ಆದರೆ ಅಂಬರೀಷ್ ಅವರು ರಾಜಕೀಯಕ್ಕೆ ಪ್ರವೇಶ ಮಾಡಿದ್ದು ದೇವೇಗೌಡರ ಗರಡಿಯಿಂದ ಅನ್ನೋದನ್ನು ಮರೆಯಬಾರದು. ತದನಂತರದಲ್ಲಿ ಅಂಬರೀಷ್ ಅವರು ಸೋಲು ಗೆಲುವುಗಳನ್ನು ಕಾಣ್ತಾರೆ. ಹಾಗೆಯೇ ಮಂಡ್ಯದ ಸಂಸತ್ ಚುನಾವಣೆಯ ಟಿಕೆಟ್ಗಾಗಿ ಜಿ ಮಾದೇಗೌಡರ ವಿರುದ್ಧ ಹೈ ಡ್ರಾಮಾವನ್ನು ಕೂಡ ಮಾಡಿರ್ತಾರೆ ಅನ್ನೋದನ್ನು ನಾವಿಲ್ಲಿ ಮರೆಯಬಾರದು. ಹಾಗೆಯೇ ಶ್ರೀರಂಗಪಟ್ಟಣ ಕ್ಷೇತ್ರದಿಂದ ಕೂಡ ಅವರು ಶಾಸಕ ಸ್ಥಾನಕ್ಕೆ ಸ್ಪರ್ಧಿಸಿ ಸೋಲನ್ನು ಅನುಭವಿಸಿರ್ತಾರೆ. ಈ ಎಲ್ಲದರ ಹಿನ್ನೆಲೆಯನ್ನು ನಾವು ನೋಡ್ತಾ ಹೋದರೆ, ಈಗ ಸ್ವಾಭಿಮಾನಿ ಹೆಸರಿನಲ್ಲಿ ಮಂಡ್ಯದ ಸಂಸದೆಯಾಗಿ ಆಯ್ಕೆಯಾದಂತಹ ಸುಮಲತಾ ಅಂಬರೀಷ್ ಅವರು ಮಂಡ್ಯ ಜಿಲ್ಲೆಯ ರಾಜಕಾರಣದ ಮೇಲೆ ಹಿಡಿತವನ್ನು ಹೊಂದುವಂತಹ ಅಭಿಲಾಷೆಯಿಂದ ತಮ್ಮ ಕಾರ್ಯಚಟುವಟಿಕೆಗಳನ್ನು ತೀವ್ರಗೊಳಿಸ್ತಾ ಇದ್ದಾರೆ. ಅದನ್ನು ಮೊಟಕುಗೊಳಿಸುವುದಕ್ಕಾಗಿಯೇ ಕಾಂಗ್ರೆಸ್ ಈಗ ರಮ್ಯಾ ಅನ್ನುವ ಅಸ್ತ್ರವನ್ನು ಬಲವಾಗಿ ಪ್ರಯೋಗ ಮಾಡಿದೆ. ಮಂಡ್ಯ ಜಿಲ್ಲೆಯಲ್ಲೇ ಮಹಿಳಾ ರಾಜಕಾರಣಿಗಳ ಬೇರೆ ಉದಾಹರಣೆಗಳನ್ನು ನೋಡುವುದಾದರೆ, ಮದ್ದೂರು ಕ್ಷೇತ್ರದಿಂದ ಜಯವಾಣಿ ಮಂಚೇಗೌಡ ಅವರು, ಶ್ರೀರಂಗಪಟ್ಟಣ ಕ್ಷೇತ್ರದಿಂದ ಜಯಲಕ್ಷ್ಮಿ ಬಂಡಿ ಸಿದ್ದೇಗೌಡ ಅವರು ಮತ್ತು ಪಾರ್ವತಮ್ಮ ಶ್ರೀಕಂಠಯ್ಯ ಅವರು ಕೂಡ ಎಂ ಎಲ್ ಎ ಆಗಿ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಆದರೆ ಅವರು ಯಾವತ್ತಿಗೂ ಕೂಡ ಒಂದು ಜಿಲ್ಲೆಯ ರಾಜಕಾರಣದ ಹಿಡಿತವನ್ನು ತಮ್ಮದಾಗಿ ಮಾಡಿಕೊಳ್ಳುವ ಯತ್ನವನ್ನು ಮಾಡಲೇ ಇಲ್ಲ.
ಇದಕ್ಕೆ ತದ್ವಿರುದ್ಧವಾಗಿ ಈಗ ರಮ್ಯಾ ಮತ್ತು ಸುಮಲತಾ ಅಂಬರೀಶ್ ಅವರು ಮಂಡ್ಯ ಜಿಲ್ಲೆಯ ರಾಜಕೀಯ ಪಾರುಪತ್ಯವನ್ನು ತಮ್ಮದಾಗಿ ಮಾಡಿಸಿಕೊಳ್ಳುವ ದೊಡ್ಡ ಸನ್ನಾಹವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿಯೇ ಇಡೀ ಇಂಡಿಯಾದಲ್ಲೇ ರಾಜಕೀಯವಾಗಿ ಅತಿ ವಿಶಿಷ್ಟತೆಯನ್ನು ತನ್ನದಾಗಿ ಮಾಡಿಕೊಂಡಿರುವ ಮಂಡ್ಯ ಜಿಲ್ಲೆಯಲ್ಲಿ ಬಹುತೇಕವಾಗಿ ಒಂದು ರಾಜಕೀಯ ಚಿತ್ರಣ ಬದಲಾಗುವಂತಹ ವಾತಾವರಣ ಸೃಷ್ಟಿಯಾಗ್ತಾ ಇದೆ. ತಾರಾಮಣಿಗಳಾದ ಸುಮಲತಾ ಅಂಬರೀಶ್ ವರ್ಸಸ್ ರಮ್ಯಾ ನಡುವಣ ಸೆಣಸಾಟದಲ್ಲಿ ಇವರಿಬ್ಬರ ನಡುವಣ ರಾಜಕೀಯ ಪ್ರಾಬಲ್ಯದ ಹೋರಾಟದ ನಡುವೆ ಮಂಡ್ಯ ಜಿಲ್ಲೆ ಯಾರಿಗೆ ಒಲಿಯುತ್ತೆ ಅನ್ನೋದು ಕೂಡ ವಿಶೇಷ ಗಮನವನ್ನು ಸೆಳೀತಾ ಇರುವಂತಹ ವಿಚಾರ ಆಗಿದೆ. ಅಂದಾಗೆ ಇರುವ ಸೀಮಿತ ಮಹಿಳಾ ರಾಜಕಾರಣಿಗಳೇ ತಮ್ಮ ರಾಜಕೀಯ ಪ್ರಭುತ್ವವನ್ನು ಉಳಿಸಿಕೊಳ್ಳೋದಕ್ಕೆ ನಾನಾ ರೀತಿಯ ಕಸರತ್ತುಗಳನ್ನು ಮಾಡ್ತಾ ಇದ್ದಾರೆ. ಹಾಗೆ ನೋಡೋದಾದರೆ ಮಹಿಳಾ ಮೀಸಲಾತಿಯನ್ನು ರಾಜಕಾರಣದಲ್ಲಿ ತರಬೇಕು ಅನ್ನುವ ಮಸೂದೆಯನ್ನು 1994 ಮಂಡಿಸಿದ್ದು ಎಚ್ ಡಿ ದೇವೇಗೌಡರು ಪ್ರಧಾನಿಯಾಗಿದ್ದ ಅವಧಿಯಲ್ಲಿ. ಆ ನಂತರದಲ್ಲಿ ರಾಜ್ಯಸಭೆ ಆ ಮಸೂದೆಯನ್ನು ಅಂಗೀಕಾರ ಮಾಡಿತಾದರೂ ಆ ಸರ್ಕಾರ ಬಿದ್ದು ಹೋಗಿದ್ದರ ಪರಿಣಾಮವಾಗಿ ಮಹಿಳಾ ಮೀಸಲಾತಿ ಇನ್ನೂ ನೆನೆಗುದಿಗೆ ಬಿದ್ದಿದೆ. ಹಾಗೊಂದು ವೇಳೆ ರಾಜಕಾರಣದಲ್ಲಿ ಮಹಿಳೆಯರಿಗೆ ಮೀಸಲಾತಿಯನ್ನು ಒದಗಿಸಿದ್ದೇ ಆದರೆ ನಮ್ಮ ಕರ್ನಾಟಕದಲ್ಲಿ ಕನಿಷ್ಠ ಪಕ್ಷ 75 ಶಾಸಕಿಯರು ಇರಬೇಕಾಗುತ್ತೆ. ಆದರೆ ಅಂತಹ ಮೀಸಲಾತಿ ಕೊಡುವ ಬಗ್ಗೆ ಇನ್ನೂ ಕೂಡ ಯಾವುದೇ ನಿರ್ಧಾರಗಳು ಆಗಿಲ್ಲ ಅನ್ನೋದು ಕೂಡ ದುರಂತ. ನಮ್ಮ ರಾಜ್ಯದಲ್ಲಿ 1.5 ಕೋಟಿಗಿಂತಲೂ ಹೆಚ್ಚು ಮಹಿಳಾ ಮತದಾರರಿದ್ದಾರೆ. ದುರಂತ ಅಂದರೆ ಮಹಿಳಾ ಶಾಸಕಿಯರ ಸಂಖ್ಯೆ ಪ್ರತಿ ಚುನಾವಣೆಯಿಂದ ಚುನಾವಣೆಗೆ ಏರಿಳಿತವನ್ನು ಕಾಣ್ತಾ ಇದೆ. ಅದರಲ್ಲೂ ವಿಶೇಷವಾಗಿ 1972 ವಿಧಾನಸಭೆಯಲ್ಲಿ ಒಬ್ಬರೇ ಒಬ್ಬರು ಮಹಿಳಾ ಶಾಸಕಿ ಇರಲೇ ಇಲ್ಲ. ಹೀಗೇ ಬೇರೆ ಬೇರೆ ಅವಧಿಯ ವಿಧಾನಸಭೆಯಲ್ಲಿ ಮಹಿಳಾ ಮಣಿ ಅಥವಾ ಮಹಿಳಾ ರಾಜಕಾರಣಿಗಳು ಶಾಸಕಿಯರಾಗಿ ಆಯ್ಕೆಯಾಗಿ ಬರುತ್ತಿರುವಂತಹ ಸಂಖ್ಯೆ ಏರಿಳಿತವನ್ನು ಕಾಣ್ತಾ ಇದೆ. ಈ ಹಿನ್ನೆಲೆಯಲ್ಲೇ ನಾವು ನೋಡ್ತಾ ಹೋಗೋದಾದರೆ ಮಹಿಳಾ ರಾಜಕಾರಣಿಗಳಿಗೆ ಇನ್ನೂ ಕೂಡ ತಮ್ಮದೇ ಆದ ಪ್ರಾಬಲ್ಯವನ್ನು ಕಟ್ಟಿಕೊಳ್ಳುವುದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಒಂದಷ್ಟು ಮಂದಿ ಅಂದರೆ ರಮ್ಯಾ, ಸುಮಲತಾ, ಅಂಬರೀಷ್, ಅಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಇಂಥವರು ತಮ್ಮ ರಾಜಕೀಯ ಪ್ರಾಬಲ್ಯವನ್ನು ಹೆಚ್ಚಿಸಿಕೊಳ್ಳುವ ಯತ್ನವನ್ನು ಮಾಡ್ತಾನೆ ಇದ್ದಾರಾದರೂ ಅದು ಅಷ್ಟು ದೊಡ್ಡ ಮಟ್ಟದ ಯಶಸ್ಸನ್ನು ಕಾಣ್ತಾ ಇಲ್ಲ. ಹೀಗಾಗಿಯೇ ಪುರುಷ ಪ್ರಧಾನವಾದ ರಾಜಕಾರಣವೇ ನಮ್ಮ ರಾಜ್ಯದಲ್ಲೂ ಕೂಡ ಇದೆ. ಇದರ ಪರಿಣಾಮವಾಗಿಯೇ ಮಹಿಳೆಯರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂತಹ ವಾತಾವರಣ ಇನ್ನೂ ಕೂಡ ನಮ್ಮ ರಾಜ್ಯದಲ್ಲಿ ನಿರ್ಮಾಣ ಆಗಿಲ್ಲ. ಅಂದಾಗೆ ರಮ್ಯಾ ಅವರು ರಾಜಕಾರಣಕ್ಕೆ ಪ್ರವೇಶ ಮಾಡುವ ಆರಂಭಿಕ ದಿನಗಳಲ್ಲಿ ನಾನು ಕರ್ನಾಟಕ ರಾಜ್ಯದ ಮೊದಲ ಮಹಿಳಾ ಮುಖ್ಯಮಂತ್ರಿ ಆಗೇ ಆಗ್ತೀನಿ ಅಂತ ಹೇಳುವ ಮೂಲಕನೇ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟರು. ಈಗಾಗಲೇ ಅತ್ಯಂತ ಮಹತ್ವಾಕಾಂಕ್ಷಿ ಆಗಿರುವ ರಮ್ಯಾ ಅವರು ಅಷ್ಟೇ ಮಹತ್ವಾಕಾಂಕ್ಷಿಯಾಗಿರುವ ಸುಮಲತಾ ಅಂಬರೀಷ್ ವಿರುದ್ಧವೇ ಸೆಟೆದು ನಿಂತಿರುವಂಥದ್ದು ವಿಶೇಷ. ಮತ್ತೊಂದೆಡೆ ಹಾಸನ ಜಿಲ್ಲೆಯಲ್ಲೂ ಕೂಡ ಭವಾನಿ ರೇವಣ್ಣ ಅವರು ತಮ್ಮ ರಾಜಕೀಯ ಮೇಲುಗೈಯನ್ನು ಇಟ್ಕೊಳ್ಬೇಕು ಅನ್ನುವ ಮುಮ್ಮೇದಿನಲ್ಲಿ ಇರುವಂತಹ ಮಹಿಳೆ. ಅದೇ ರಾಮನಗರದಲ್ಲಿ ಅನಿತಾ ಕುಮಾರಸ್ವಾಮಿಯವರು ಶಾಸಕಿಯಾಗಿದ್ದರೂ ಕೂಡ ಆ ರಾಜ್ಯದ ಅಥವಾ ಬೇರೆ ಜಿಲ್ಲೆಯ ರಾಜಕಾರಣದ ಮೇಲೆ ಹಿಡಿತವನ್ನು ಸಾಧಿಸ್ಕೊಳ್ತೀನಿ ಅನ್ನುವ ಒಂದು ಯತ್ನವನ್ನು ಮಾಡಲೇ ಇಲ್ಲ. ಅವರು ಕೂಡ ಕುಮಾರಸ್ವಾಮಿಯವರ ಪತ್ನಿಯಾಗಿಯಷ್ಟೇ ಆ ಶಾಸಕಿ ಸ್ಥಾನವನ್ನು ನಿಭಾಯಿಸಿದರು. ಈ ಎಲ್ಲ ಹಿನ್ನೆಲೆಯನ್ನು ನೋಡ್ತಾ ಹೋಗೋದಾದರೆ ಈಗ ಮಂಡ್ಯ ಜಿಲ್ಲೆಯಲ್ಲಿಯೇ ನಮ್ಮ ರಾಜ್ಯದ ಬೇರೆ ಜಿಲ್ಲೆಗಳಿಗೆ ಹೋಲಿಸಿಕೊಂಡರೆ ಮಹಿಳೆಯರ ಆಧಿಪತ್ಯವನ್ನು ಸಾಧಿಸಿಕೊಳ್ಳುವಂತಹ ದೊಡ್ಡ ಪ್ರಯತ್ನಗಳು ಆಗ್ತಾ ಇರುವಂಥದ್ದು ಮಂಡ್ಯ ಜಿಲ್ಲೆಯ ರಾಜಕಾರಣದಲ್ಲಿ. ಹೀಗಾಗಿಯೇ ಸುಮಲತಾ ಅಂಬರೀಷ್ ಮತ್ತು ರಮ್ಯಾ ನಡುವಣ ರಾಜಕೀಯ ಸೆಣಸಾಟ ಮುಂದಿನ ದಿನಗಳಲ್ಲಿ ದೊಡ್ಡದಾದ ತಿರುವನ್ನು ತೆಗೆದುಕೊಳ್ಳುವ ಎಲ್ಲ ಸಾಧ್ಯತೆಗಳು ಇವೆ.
ಅಂಥದ್ದು ಇಲ್ಲವೇ ಇಲ್ಲ ಅನ್ನೋದನ್ನು ಅಲ್ಲಗಳೆಯುವುದಕ್ಕೆ ಆಗುವುದಿಲ್ಲ. ಮಹಿಳಾ ರಾಜಕಾರಣಿಗಳ ಸಂಖ್ಯೆ ಹೆಚ್ಚಲಿ, ಆದರೆ ಅವರಲ್ಲಿ ಆದರ್ಶ ಅಂತ ಆಗಬೇಕಾದವರು ನಿಸ್ಸಂಶಯವಾಗಿ ಯಶೋಧರ ದಾಸಪ್ಪ, ಕೆ ಎಸ್ ನಾಗರತ್ನಮ್ಮ ಅಂಥವರು ಅನ್ನೋದನ್ನು ಕೂಡ ಮರೆಯಬಾರದು. ಯಶೋಧರ ದಾಸಪ್ಪ ಮತ್ತು ಕೆ ಎಸ್ ನಾಗರತ್ನಮ್ಮ ಅಂತಹ ಮಹಿಳಾ ರಾಜಕಾರಣಿಗಳು ಬಿಟ್ಟು ಹೋಗಿರುವಂತಹ ಹೆಜ್ಜೆ ಗುರುತುಗಳನ್ನು ನಮ್ಮ ಈಗಿನ ಮಹಿಳಾ ರಾಜಕಾರಣಿಗಳು ಒಂದಷ್ಟಾದರೂ ಅಳವಡಿಸಿಕೊಳ್ಳಬೇಕು. ಹಾಗೆ ಆದಾಗಲೇ ಮಹಿಳೆಯರು ರಾಜಕಾರಣಿಗಳಾಗಿ ತಮ್ಮ ಪ್ರಾಬಲ್ಯವನ್ನು ಮೆರೆಯುವುದಕ್ಕೆ ಸಾಧ್ಯ ಆಗುತ್ತೆ. ಮುಂದೊಂದು ದಿನ ಮುಖ್ಯಮಂತ್ರಿಯ ಹುದ್ದೆಯವರೆಗೂ ಮಹಿಳಾ ರಾಜಕಾರಣಿಗಳು ಹೆಜ್ಜೆಯನ್ನು ಇಡಬಹುದಾಗುತ್ತೆ ಅಂತ ನಾವಿಲ್ಲಿ ಹೇಳ್ಬೋದು. ಹಾಗೆಯೇ ದೇವರಾಜ ಅರಸು ಅವರ ಮಗಳು ಚಂದ್ರಪ್ರಭ ಅರಸು ಕೂಡ ಒಂದು ಕಾಲದಲ್ಲಿ ಒಂದಷ್ಟು ಹೆಸರನ್ನು ಮಾಡಿದರಾದರೂ ಆ ನಂತರದ ದಿನಗಳಲ್ಲಿ ನೇಪಥ್ಯಕ್ಕೆ ಸರಿದುಬಿಟ್ರು. ಹೀಗೆಯೇ ರಾಜ್ಯದ ಎಲ್ಲ ಜಿಲ್ಲೆಗಳ ಮಹಿಳಾ ರಾಜಕಾರಣಿಗಳ ಇತಿಹಾಸವನ್ನು ಅಥವಾ ಅವರ ಬಗೆಗಿನ ಕಥೆಗಳನ್ನು, ಅಂದರೆ ಅವರ ರಾಜಕೀಯ ಹೋರಾಟಗಳ ಕಥಾನಕವನ್ನು ಗಮನಿಸ್ತಾ ಹೋದರೆ ಹೆಚ್ಚು ಪ್ರಾಬಲ್ಯತೆಯನ್ನು ಯಾವ ಮಹಿಳಾ ರಾಜಕಾರಣಿ ಕೂಡ ಇದುವರೆಗೆ ಪಡೆದುಕೊಂಡಿಲ್ಲ. ಇದ್ದಿದ್ದರಲ್ಲಿ ಈಗ ಮಂಡ್ಯ ಜಿಲ್ಲೆಯಲ್ಲೇ ಮಹಿಳಾ ರಾಜಕಾರಣಿಗಳ ಮೇಲುಗೈ ಪಡೆದುಕೊಳ್ಳುವಂತಹ ವಾತಾವರಣ ತನ್ನಂತಾನೇ ಸೃಷ್ಟಿಯಾಗ್ತಾ ಇದೆ. ಇದರಲ್ಲಿ ಸುಮಲತಾ ಅಂಬರೀಷ್ ಮತ್ತು ರಮ್ಯಾ ಇವರಿಬ್ಬರಲ್ಲಿ ಯಾರು ಯಶಸ್ಸನ್ನು ಕಾಣ್ತಾರೆ ಅನ್ನೋದನ್ನು ಕಾಯ್ದು ನೋಡಬೇಕಾಗಿದೆ.